ಅಪ್ಪೋ, ಎತ್ತಾಗಿಂದ ಬರ್ತಿದ್ಯಾಪ್ಪ? ಪಾರ್ವತಿ ಮನೆಯಿಂದ ಏನೋ ಕೂಗಾಟ ಕೇಳಿಸ್ತಿತ್ತು. ಬರ್ತಾ ಬರ್ತಾ ನಿನ್ ಕಿವಿಗೇನಾರು ಬಿತ್ತೇನೋ ಮಗ. ಅಜ್ಜಿ, ನಂಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಊರಂಗಿದ್ದವ್ರ ಮನೆಯಲ್ಲಿ ಏನ್ ಕೂಗಾಟ ಕೇಳತ್ತೆ, ರಂಪಾಟ ಆಗತ್ತೆ ಅಂತ ನೋಡ್ತಿರ್ತೀನ ನಾನು. ಅಲ್ಲ, ಮನೇಲಿ ಯಾರು ಕರೆದ್ರು ನಂಗೆ ಕಿವಿ ಕೇಳಿಸೋದಿಲ್ಲ ಅಂತಿರ್ತೀಯಲ್ಲ, ಅಷ್ಟು ದೂರದಿಂದ ಪಾರಜ್ಜಿ ಮನೆ ಕೂಗಾಟ ಕೇಳಿಸ್ತಾ ನಿಂಗೆ? ಅಲ್ಲ, ಬರೀ ನಾಟಕ ಮಾಡ್ತೀಯ ಅನ್ಸುತ್ತೆ. ಸುಳ್ಳು ಹೇಳಕ್ ಶುರು ಮಾಡಿದ್ಯಾ ಅಜ್ಜಿ ನೀನೀಗ? ಇನ್ನೊಬ್ರ ಮನೆ ಜಗಳ ನಿನ್ ಕಿವಿ ಬೇಗ ಕೇಳಿಸುತ್ತಲ್ಲ. ನನಗೆ ಕೇಳಿಸ್ಲಿಲ್ಲ ಅಜ್ಜಿ. ನೀನ್ ಕೇಳಿಸಿದ್ರೆ ಹಬ್ಬೂರ ಏನಾರ ನೆಪ ಮಾಡ್ಕೊಂಡು ಹೋಗ್ ಪಾರಜ್ಜಿ ಮನೆಗೆ, ಎಲ್ಲ ಗೊತ್ತಾಗತ್ತೆ. ಅದನ್ನ ಕೇಳಿದ್ರೆ ನಿನ್ಗೆ ಇವತ್ತು ನಿದ್ರೆ ಬರೋದಿಲ್ಲ ಬಿಡು, ಹೊಟ್ಟೆ ಉಬ್ಬು ಬಿಡುತ್ತೆ ನಿಂದು. ಹೋಗ್ ಹೋಗ್ ಬೇಗ ಹೋಗು. ಹಾ ಅಜ್ಜಿ, ಸೀನಣ್ಣನ ಅಂಗಡಿಯಲ್ಲಿ ಸೋಡಾ ಇಲ್ಲ ಅಂತೆ, ಮೊದ್ಲೇ ಹೇಳ್ತಿದ್ದೀನಿ, ನನ್ನ ತರಕ್ ಕಳಿಸ್ಬೇಡ ನೀನು. ಅಬ್ಬಾ, ಒಂದ್ ಮಾತು ಕೇಳೋದಕ್ಕೆ ಎಷ್ಟು ಹೇಳೋದ ಈ ಬಡ್ಡಿ ಮಗ, ಭಾರಿ ಜೋರ್ ಹತ್ತಿದ್ದಾನೆ. ಇವನ್ ಕೇಳೋದಕ್ಕಿಂತ ನಾನೇ ಹೋಗಿ ವಿಚಾರಿಸ್ಕೊ ಬರ್ಬೋದಿತ್ತು. ಏನೇ ಪಾರು, ಯಾಕೆ ಮುಖ ಹಿಂಗ್ ಸಪ್ಪಗ್ ಮಾಡ್ಕೊಂಡು ನಿಂತಿದ್ಯಾ? ಮತ್ತಿವತ್ ನಿನ್ ಗಂಡನ ಜೊತೆ ಜಗಳ ಮಾಡಿದ್ಯಾನೆ? ನಿಂಗ್ ಹೆಂಗ್ ಗೊತ್ತಾಯ್ತೆ ಶಾಂತಕ್ಕ? ಹತ್ತರಿಂದ ಮಾತಾಡಿದ್ರೆ ಕಿವಿ ಕೇಳಿಸೋದಿಲ್ಲ ಅಂತೀಯ, ಅಷ್ಟು ದೂರದಿಂದ ನಮ್ಮ ಮಾತು ಕೇಳ್ತೀನಿ ನಿಂಗೆ. ಅಯ್ಯೋ, ನಿನ್ನ ಹೊಸ್ತೇನೆ ನಾನು ನೋಡೋದು. ನೀನ್ ಯಾವಾಗ ಹೇಗಿರ್ತೀಯ ಅಂತ ನನಗ್ ಗೊತ್ತಿಲ್ವಾ? ಗಂಡ ಏನಾರು ಸೀರೆ ಪಾರೆ ತಂದ್ರೆ ನಗ್ನಗಾರ್ತ ಖುಷಿ ಖುಷಿಯಾಗಿರ್ತೀಯ. ಇವತ್ ಮುಖ ಗಂಟಿಕೊಂಡಿದ್ಯಾ ಅಂದ್ರೆ ಜಗಳನೆ ಮಾಡ್ಕೊಂಡಿರ್ತೀಯ ಅಂತ ಹೇಳದ್ನಪ್ಪ. ಏನೂ ಇಲ್ಲಕ್ಕ, ನಮ್ ಸಂಘಗೆ ಸಾಲ ತಗೋ, ಹೆಂಗಾದ್ರೂ ಮಾಡಿ ಇಬ್ರು ಒಟ್ಟು ಕಟ್ಟುವ ಅಂದಿದ್ರು. ಈಗ ಕಂತು ಕೊಟ್ಟೋಗ್ ದುಡ್ಡು ಕೊಡಿ ಅಂದ್ರೆ ನನ್ನ ಹತ್ರ ಇಲ್ಲ, ನೀನೇ ಒಳಗೆ ಏನಾರ ಎತ್ತಿಟ್ಟಿದ್ರೆ ತೆಗ್ದು ಕೊಡು ಅನ್ನೋದೆ. ನಾನು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗಳು, ಎಲ್ಲಿಂದ ಕಂತು ಕಟ್ಟೋದು ಶಾಂತಕ್ಕ ನೀನೇ ಹೇಳಿ? ಸಿಟ್ಟು ಬರ್ದೇ ಇರುತ್ತಾ? ಅದಕ್ಕೆ ಕೂಗಾಡ್ಬಿಟ್ಯಾ? ಗಂಡ ಹೆಂಡತಿ ಇಬ್ರು ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ, ದುಡ್ಕೊ ಬಂದವರು ಪೂರ ಖರ್ಚು ಮಾಡ್ಕೋಬಿಡೋದಾ? ಸಾಲದ ದುಡ್ಡು ಸ್ವಲ್ಪ ಎತ್ತಿಡೋಕಾಗಲ್ವೇನೆ? ತಿಂದು ತೇಗೋಕ್ ಎಷ್ಟಿದ್ರು ಸಾಲಲ್ಲ, ಮೊದ್ಲು ಕಂಡೋರ್ ದುಡ್ಡು ಎತ್ತಿಟ್ಟು ಉಳಿದಿದ್ರಲ್ಲಿ ದಿನ ದುಡ್ಬೇಕು. ಇದೆಲ್ಲ ಗಂಡಸ್ರಿಗೆ ಗೊತ್ತಾಗಲ್ಲ. ಅವ ದುಡ್ದು ತಂದು ಕೊಟ್ಟಿದ್ರಲ್ಲಿ ಕಂಡು ಕೆಂಡು ಖರ್ಚು ಮಾಡೋದು ನಮ್ಮ ಹೆಂಗಸ್ರ ಕೆಲಸ. ಇತ್ತಂತ ಉಡಾಯಿಸಿದ್ರೆ ಎಷ್ಟಿದ್ರು ಸಾಲಲ್ಲ, ಅವ ತಂದು ಕೊಟ್ಟಿದ್ರಲ್ಲಿ ಚೂರು ಪಾರು ಉಳಿಸೋಕಾಗಲ್ವೇನೆ ನಿಂಗೆ? ಸುಮ್ಮನಿರಿ ಶಾಂತಕ್ಕ, ನಮ್ಮ ಹತ್ರ ಇರೋದನ್ನ ಇಲ್ಲ ಅಂತ ಹೇಳಬೇಕು ಗಂಡಂದ್ರಿಗೆ. ಇಲ್ದಿದ್ರೆ ನಮ್ಮ ತಾವ ಇರುತ್ತೆ, ನಾವೇ ಏನಾರು ಮಾಡ್ಕೋತೀವಿ ಅಂತ ಮನೆ ಖರ್ಚಿಗೆಲ್ಲ ಕೊಡೋದನ್ನೇ ಕೈದ್ ಮಾಡ್ತಾರೆ. ನಾನು ಸ್ವಲ್ಪ ಒಟ್ಟು ಮಾಡಿ ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ರೆ ಕೊಡಲಿ ಅಂತ ಕೇಳಿದ್ದು. ಅವ್ರ ಜಗಳಕ್ಕೆ ಬಂದ್ಬಿಟ್ರು ನೋಡಿ, ನಮ್ಮ ಹತ್ರ 2 ಪೈಸೆ ಕಷ್ಟಕ್ಕಾಗತ್ತಂತ ಒಟ್ಟು ಮಾಡಿಟ್ಟಿದ್ದು ಅವ್ರಿಗೆ ಗೊತ್ತಾಗ್ಬಿಟ್ರೆ ಅದನ್ನೆಲ್ಲ ಯಾವ್ದಕ್ಕಾದ್ರೂ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದಿಲ್ಲ ಶಾಂತಕ್ಕ, ಎಂತಕ್ಕಾದ್ರೂ ಅರ್ಜೆಂಟ್ ಆದ್ರೆ ಮಾತ್ರ ತೆಗಿತೀನಿ. ಓಹೋ, ಭಾರಿ ಬುದ್ಧಿವಂತೆ ಕಣೆ ನೀನು. ಹಿಂಗೆ ಎಷ್ಟು ಒಟ್ಟು ಮಾಡಿ ಇಟ್ಕೊಂಡಿದ್ಯಾ? ಏನ್ ಶಾಂತಕ್ಕ ಗೇಲಿ ಮಾಡ್ತೀರಾ ನೀವು? ಒಟ್ಟು ಮಾಡಿ ಇಟ್ಕೊಳ್ಳಿಲ್ಲ ಅಂದ್ರೆ ಮಕ್ಕಳಿ ಮರಿಗೇನಾದ್ರೂ ಬೇಕಾದ್ರೆ ಯಾರ್ ತವನಾದ್ರೂ ಕೈ ಚಾಚೋದ ಶಾಂತಕ್ಕ? ಅದೆಲ್ಲ ಒಳ್ಳೇದಾಗತ್ತ ಹೇಳಿ. ನನ್ನ ಹತ್ರ ದುಡ್ಡು ಇರೋದು ಇವ್ರಿಗೆ ಗೊತ್ತಾದ್ರೆ ಅದನ್ನ ಖರ್ಚು ಮಾಡದೆ ಅವ್ರಿಗೆ ನಿದ್ರೆ ಬರಲ್ಲ. ಅದಕ್ಕೆ ನಾನು ಹೇಳಕ್ ಹೋಗಲ್ಲ, ಇದ್ರೂ ಇಲ್ಲ ಕೊಡಿ ಅಂತ ಕೇಳ್ತೀನಿ. ಈಗ ನೋಡಿ, ದುಡ್ಡು ಕಟ್ಬೇಕಲ್ಲ, ಏನ್ ಮಾಡೋದು ಇದಕ್ಕೆ? ಶಾಂತಕ್ಕ ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ 1,000 ಇದೆ, ಇನ್ನೊಂದು 1,000 ಮೊನ್ನೆ ಎಂತಕ್ಕೂ ಅರ್ಜೆಂಟ್ ಇದೆ ಅಂತ ಇಂದ್ರ ಇಸ್ಕೊಂಡಿದ್ಲು. ಅವಳು ಕಂತು ಕಟ್ಟೋ ದಿನ ಕೊಡ್ತೀನಿ ಅಂದಿದ್ದಾಳೆ, ಅವಳ ಹತ್ರ ಇಸ್ಕೊಂಡು ಕಟ್ತೀನಿ. ಅಯ್ಯೋ ದೇವ್ರೇ, ನಿಮ್ಗೂ ಹಾಕದ್ಲ ಪಂಗನಾಮ? ಇನ್ನು ಸಿಕ್ಕದ ಹಂಗೆ ಅವಳು ಇವತ್ತು ಕೊಟ್ಟ ಹಂಗೆ ನೀವು ಕಟ್ಟದ ಹಂಗೆ ಬಿಡಿ. ಯಾಕೆ ಹಂಗಂತೀಯ? ಮತ್ತೇನು ಶಾಂತಕ್ಕ, ನನ್ನ ಹತ್ರನೂ 1,000 ಸಾಲ ತಗೊಂಡು 6 ತಿಂಗಳಾಯ್ತು, ಇನ್ನೂ ವಾಪಸ್ಸೇ ಬರಲಿಲ್ಲ. ನಿಮ್ದಿಷ್ಟು ಬೇಗ ಕೊಟ್ಟು ಬಿಡ್ತಾಳಾ? ದುಡ್ಡಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ, ಅವಳಂತೂ ಇವತ್ತು ಕೊಡ್ತಾಳಂತ ನೀವು ಭರವಸೆಯಲ್ಲಿ ಕೂತ್ರೆ ಇವತ್ತು ನೀವು ದುಡ್ಡು ಕಟ್ಟದ ಹಂಗೆ ಬಿಡಿ. ಏನೇ, ನಿನ್ನ ಹತ್ರನೂ ತಗೊಂಡಿದ್ಲಾ, ಇನ್ನೂ ವಾಪಸ್ ಬರ್ಲಿಲ್ವಾ? ನಂಗೆ ಮೊದ್ಲೇ ಹೇಳೋದಲ್ವಿನೇ ಪಾರು, 100 ಸರಿ ಸಿಕ್ತೀಯ, ಒಂದು ಮಾತು ಹೇಳಕ್ ಏನೇ ದಾಡಿ ನಿಂಗೆ? ನನ್ನ ಕಾಲನ್ ನಾನೇ ಕಡ್ಕೊಂಡಂಗಾಯ್ತಲ್ಲಿ ಮರೈತಿ, ಅವಳನ್ನ ನಂಬಿ 1,000 ಹೊಂದಿಸ್ಕೊಂಡಿದ್ದೆ, ಅವಳ ಬಾಯಿಗೆ ಮಣ್ಣಾಕ ಈಗೆಂತ ಮಾಡೋದೆ ಪಾರು? ಅಜ್ಜಿ, ಮುಗಿಲಿಲ್ವ ನಿನ್ ಪುರಾಣ, ನಂಗೆ ಹೊಟ್ಟೆ ಹಸಿತಿದೆ ಅಜ್ಜಿ, ಬಾ ಉಣ್ಣಕ್ ಬಡ್ಸು.
ಅಯ್ಯೋ, ನಾನೆಲ್ಲಿ ಸಂಘ ದುಡ್ಡು ಕೊಟ್ಟೋಕೆ ಇನ್ನೊಂದು ಸಾವಿರಕ್ಕೆ ಏನು ಮಾಡೋದು? ಆ ಹಿಂದೆ ಕೈ ಕೊಟ್ಟಲ್ಲ ಅಂತಿದ್ರೆ ನಿಂದು ಏನು ಮಗ, ಮಾಡಿಟ್ಟಿದ್ದೀನಲ್ಲ ಒಲೆ ಮೇಲೆ ಗಂಜಿ ತೋಡಿಟ್ಟಿದ್ದೀನಿ, ಹಾಕೊಂಡು ಎಲ್ಲದಕ್ಕೂ ನಾನೇ ಬೇಕು, ಹೋಗು ಬಳಸ್ಕೊಂಡು. ಅಜ್ಜಿ, ಯಾರ ಮೇಲಿನ ಸಿಟ್ಟನ್ನ ನನ್ನ ಮೇಲೆ ಯಾಕೆ ತೆಗಿತೀಯ? ನಿಂಗಿಂದ್ರೆ ಅಜ್ಜಿ ದುಡ್ಡು ವಾಪಸ್ ಬರ್ಬೇಕಷ್ಟೇ ಅಲ್ಲ, ನಾನೊಂದು ಐಡಿಯಾ ಹೇಳ್ತೀನಿ, ಹಂಗೆ ಮಾಡಿ ನೋಡು ಬಾಯಿ. ಅಜ್ಜಿ ಏನೇ ಹೇಳಿ ಶಾಂತಕ್ಕ, ನಿಮ್ಮ ಅಮ್ಮಗ ಭಾರಿ ಜಾಣ ಬಿಡಿ, ಏನು ಸೂಪರ್ ಐಡಿಯಾ ಕೊಟ್ಟ, ಅವ್ನು ಹೇಳ್ದಂಗೆ ಮಾಡಿ ನೋಡಿ, ನಿಮ್ಮ ಜೊತೆ ನನ್ನ ದುಡ್ಡು ಬಂದರು ಬಂತು. ಆ ಹಡ್ಡಿ ದುಡ್ಡು ಇಸ್ಕೊಂಡು ಏನು ಮೋಸ ಮಾಡ್ತಾಳ ಎಲ್ರಿಗೂ. ಮಗ ಹೇಳಿದ್ದೆ ಸರಿ, ಮೊದಲು ಅವಳನ್ನ ಇಲ್ಲಿ ಬರೋ ಹಂಗೆ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಇರು ಫೋನ್ ಮಾಡ್ತೀನಿ. ಏನ್ ಶಾಂತಕ್ಕ, ನಿಮ್ಮ ಕೈಯಂಗು ಆಪಲ್ ಫೋನಾ? ನನಗಿದೊಂದು ನೋಕಿಯ ಡಬ್ಬಿನೇ ಒತ್ತಕ್ ಬರೋದಿಲ್ಲ, ನೀವು ನೋಡಿದ್ರೆ ಆಪಲ್ ಫೋನ್ ಭಯಂಕರನಪ್ಪ ನಿಮ್ ವಾರಸೆ. ಇದನ್ನೆಲ್ಲ ಯಾರು ಕಲ್ಸ್ಕೊಟ್ರು ಶಾಂತಕ್ಕ ನಿಮ್ಗೆ? ಕಲ್ಸೋದೆಂತಕ್ಕೆ, ಇದೇನ್ ದೊಡ್ಡದಾ ಫೋನ್ ಎಂತ, ಫೇಸ್ಬುಕ್ ಎಲ್ಲ ನಡೆಸ್ತೆ ನಾನು. ಇರು ಮೊದ್ಲು ಆ ಇಂದ್ರನ್ ಫೋನ್ ಮಾಡಿ ಕರ್ಸ್ಕಂತೆ. ಹಲೋ, ಲೇ ಇಂದ್ರ ಎಲ್ಲಿದ್ಯೆ ಬೇಗ ಭಾರಿ ಸೊಸೈಟಿಗೆ? ಅಕ್ಕೋ, ನನ್ಗೆ ಯಾಕೋ ಮೈಗೆ ಹುಷಾರಿಲ್ಲ ಅಕ್ಕ, ನಾನು ಬರಲ್ಲ ಇವತ್ತು, ಮಗನ್ ತಾವ ದುಡ್ಡು ಕೊಟ್ಟು ಕಳಿಸ್ತೀನಿ, ಅವನೇ ಕಟ್ಟು ಬರ್ತಾನಕ್ಕ. ಲೇ ಇಂದ್ರ, ಸೊಸೈಟಿಲಿಂತದು ದುಡ್ಡು ಬಂದಿದೆಯಂತೆ ಕಣೆ, 1 ಎಕರೆ ಜಾಗ ಇದ್ದವರಿಗೆ 20,000 ಹಂಚ್ತಾರಂತೆ. ಇಲ್ಲೆಲ್ಲ ಒದ್ನೇ ಮಾತಾಡ್ತಿದ್ರಪ್ಪ, ಸಾಲದ ತರಾನೇ ಅಂತೆ ಮರೈತಿ, ಆದ್ರೆ ಆಮೇಲೆ ವಾಪಸ್ ಕೊಡೋದು ಬೇಡ, ಅದು ಮನ್ನಾ ಆಗೋ ಚಾನ್ಸ್ ಇರುತ್ತೆ ಅಂತಾರೆ. ಕೊಡೋಕ್ ಬಂದ್ರು ಎಲ್ಲೋ ವರ್ಷಕ್ಕೆ 1% ಬಡ್ಡಿ ಅಷ್ಟೇ ಅಂತೆ ಮರೈತಿ. ಇವತ್ತು ಬಂದವ್ರಿಗೆ ಮಾತ್ರ ಅಂತಿದ್ರಪ್ಪ, ರಗಳ ಯಾಕೆ ಹೇಳು, ನೀನು ಬೇಗ ಬಾ, ಸಿಕ್ಕದನ್ನ ಬಿಡೋದು ಯಾಕೆ ಅಲ್ದ, ಬಾ ಬೇಗ, ನಾನು ಪಾರು ಮನೆ ಹತ್ರ ಕಾಯ್ತಿರ್ತೀನಿ, ಹೊರಟು ಬಾ ಬೇಗ. 20,000 ಶಾಂತಕ್ಕ, ನಮ್ಮ ಹತ್ರ 2 ಎಕರೆ ಇತ್ತಲೇ, ಅಂದ್ರೆ ನಂಗೆ 40,000 ಸಿಗುತ್ತಾ? ಹೌದಂತಿಗೆ, 40,000 ಅಂತ ರಾಗ ಎಳೀತ ಅಲ್ಲೇ ಕೂತ್ರೆ ಸಿಗೋದು ತಪ್ಪು ಹೋಗೋಕಿತ್ತು, ಬೇಗ ಬಾ, ಪುಕ್ಕಟ್ಟೆ ಸಿಕ್ಕೋದು ಬಿಡೋದು ಯಾಕೆ ಹೇಳು, ಬರೋದಾದ್ರೆ ಬಾ. ಅದೇನು ಮೈ ಹುಷಾರಿಲ್ಲ ಅಂತಿದ್ಯಲ್ಲ, ಬರೋಕ್ಕಾಗಲ್ವೇನೋ ನಿಂಗೆ, ಅಲ್ದ ಮಲ್ಗಿದ್ಯೇನೋ? ಮೈದು ಮುಂಡ ಮುಚ್ಚಿತ್ತು ಬಿಡಿ ಸುಬ್ಬಕ್ಕ, ಪುಕ್ಕಟ ದುಡ್ಡು ಸಿಗುತ್ತನೋ, ಆಗ ಸತ್ತ ಹಣನೂ ಎದ್ದು ಬರುತ್ತೆ, ನಾನು ಬರ್ದೇ ಇರ್ತೀನಾ? ನನಗೇನು ಆಗಲಿಲ್ಲ, ಈಗ ಬಂದೆ, ನೀವು ಅಲ್ಲೇ ಇರಿ, ಓಡ್ ಬಂದೆ. ನೋಡ್ದೆ ನೋಡ್ದ್ಯಾ, ನನ್ನ ಮೊಮ್ಮಗನ ಐಡಿಯಾ ಕೆಲಸ ಮಾಡ್ತು, ಓಡ್ ಬರ್ತಾಳಂತೆ ಓಡ್ ಬರ್ತಾಳಂತೆ, ಬರ್ಲಿ ಬರ್ಲಿ. Thank you.